ಹಾಯ್, ನಾನು ಸೋಮಶೇಖರ್ ಫಾರ್ಮ್ ಪ್ಲೇವೇಟ ಕನ್ನಡ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಗೆ ಇಲ್ಲಿ ಒಂದು ರಿಲಯನ್ಸ್ ಒಂದು ಫ್ರೀ ಆಗಿ ಫೋನ್ ಕೊಡ್ತಾ ಇದೆ. ಸೊ ಇವತ್ತೇ ಒಂದು ಇವೆಂಟ್ ಇತ್ತು, ಒಂದು ಇವೆಂಟ್ ನಲ್ಲಿ ರಿಲಯನ್ಸ್ 4G ಫೋನ್ ಅಂತ ಒಂದು ಫೋನ್ ನ ಲಾಂಚ್ ಮಾಡಿದ್ದಾರೆ. ಸೊ ಒಂದು ಫೋನ್ ಅಲ್ಲಿ ನಿಮ್ಗೆ ಯಾವ ತರ ಒಂದು ಫೀಚರ್ ಸಿಗ್ತಾ ಇದೆ, ಮತ್ತೆ ಒಂದು ಫೋನ್ ಗೆ ಫ್ಯೂಚರ್ ಅಂತ ಹೆಸರಿಡಕ್ಕೆ ಕಾರಣಗಳೇನಂತ ನಿಮ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಹೇಳೋದು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗ ಒಂದು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಕೂಡ ನೋಟಿಫಿಕೇಶನ್ ಸಿಗತ್ತೆ. ಹಾಗಾದರೆ ಈ ಒಂದು ಫೋನಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಒಂದು ಸ್ಪೆಸಿಫಿಕೇಶನ್ ಅಂದರೆ ನಿಮಗೆ ಒಂದು ಅಸಿಸ್ಟೆಂಟ್ ಸಿಗುತ್ತೆ. ಇದ್ರೇ ಒಂದು ಗೂಗಲ್ ಅಸಿಸ್ಟೆಂಟ್ ಅನ್ನು ನೋಡಿರ್ಬೋದು, ಅಥವಾ ಒಂದು ಸಿರಿ ಅಸಿಸ್ಟೆಂಟ್ ಅನ್ನು ನೋಡಿರ್ಬೋದು. ಸಿರಿ ಅಂದರೆ ಒಂದು ಆ್ಯಪಲ್ ಫೋನ್ಗಳಲ್ಲಿ ನೋಡಿರ್ತೀವಿ, ಗೂಗಲ್ ಅಸಿಸ್ಟೆಂಟ್ ಅಂದರೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗಳಲ್ಲಿ ನೋಡಿರ್ತೀವಿ. ಸೊ ಅದೇ ಥರ ನಿಮಗೆ ಇಲ್ಲಿ ಒಂದು ಅಸಿಸ್ಟೆಂಟ್ ಸಿಗ್ತಾ ಇದೆ. ಒಂದು ಅಸಿಸ್ಟೆಂಟ್ನ ಯೂಸ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಕಾಲ್ ಮಾಡ್ಕೋಬೋದು, ಮೆಸೇಜ್ ಮಾಡ್ಕೋಬೋದು. ಯೂಸ್ವಲಿ ಒಂದು ಗೂಗಲ್ ಅಸಿಸ್ಟೆಂಟ್ನ ಯೂಸ್ ಮಾಡ್ತೀವಿ, ಅದೇ ಥರ ಅಥವಾ ಒಂದು ಸಿರಿನ ಯೂಸ್ ಮಾಡ್ತೀವಿ, ಅದೇ ಥರ ನಿಮಗೆ ಒಂದು ಅಸಿಸ್ಟೆಂಟ್ ಸಿಗ್ತಾ ಇದೆ. ಆ ಒಂದು ಅಸಿಸ್ಟೆಂಟ್ನ ಹೆಲ್ಪ್ನಿಂದ ನೀವು ಒಂದು ಸಾಂಗ್ನ ಕೇಳ್ಕೋಬೋದು, ಮ್ಯೂಸಿಕ್ ಮಾಡ್ಬೋದು, ಕಾಲ್ ಮಾಡ್ಕೋಬೋದು. ಇಷ್ಟೇ ಅಲ್ಲ, ಒಂದು SMS ಕೂಡ ಏನು ಬೇಕಾದರೂ ನೀವು ಒಂದು ಫೋನಲ್ಲಿ ಕೆಲಸ ಈ ಒಂದು ಅಸಿಸ್ಟೆಂಟ್ಗೆ ಹೇಳಿದ್ರೆ ಆ ಒಂದು ಕೆಲಸ ಮಾಡುತ್ತೆ. ಸೊ ಇದೊಂದು ಮೇನ್ ಹೈಲೈಟ್ ಫೀಚರ್ ಆಗಿದೆ. ಸೊ ಇದಾದ ನಂತರ ಒಂದು ಫೀಚರ್ಸ್ ಏನೇನು ಬರುತ್ತೆ, ಜನರಲ್ ಫೀಚರ್ಸ್. ನಿಮಗೆ ಇಲ್ಲಿ ಒಂದು ಅಲ್ಫಾ ನಂಬರಿಕ್ ಅಂತ ಒಂದು ಕೀಬೋರ್ಡ್ ಸಿಗುತ್ತೆ. ಇಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಒಂದು ಅಲ್ಫಾ ನಂಬರಿಕ್ ಅಂತ ಒಂದು ಕೀಪ್ಯಾಡ್ ಸಿಗುತ್ತೆ. ಅದಾದ ನಂತರ ಒಂದು 4-way ನೇವಿಗೇಷನ್ ಅಂತ ಸಿಗ್ತಾ ಇದೆ. ಅದರಲ್ಲಿ ನೇವಿಗೇಷನ್ ಕೂಡ ಇದೆ, ಒಂದು ನೇವಿಗೇಷನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಕಾಂಪ್ಯಾಕ್ಟ್ ಡಿಸೈನ್, ಕಾಂಪ್ಯಾಕ್ಟ್ ಡಿಸೈನ್ ಅಂದರೆ ಮೊದಲೇ ಹೇಳ್ತಾ ಇದ್ರೆ ಒಂದು ರ್ಯೂಮರ್ಸ್ ನ್ಯೂಸ್ ಬರ್ತಾ ಇತ್ತು, ಲೈಫ್ ಫೋನ್ ಇದೆ, ಇಂಟೆಕ್ಸ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ, ಇಂಟೆಕ್ಸ್ ವಿತ್ ಜಿಯೋ ಅಂತ ಬರ್ತಾ ಇದೆ ಅಂತಂದು ತುಂಬ ರ್ಯೂಮರ್ಸ್ ನ್ಯೂಸ್ ಬರ್ತಾ ಇತ್ತು. ಸೊ ಇದೆಲ್ಲ ಆಯಿತು. ಇದಾದ ನಂತರ ಇವಾಗ ಒಂದು 2.4 ಒಂದು QVGA ಅಂತ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ. ಸೊ 2.4 ಒಂದು ರ್ಯೂಮರ್ಸ್ ನ್ಯೂಸ್ ಬರ್ತಾ ಇತ್ತು, ಅದಂತೂ ಕರೆಕ್ಟ್ ಇದೆ. ಸೊ 2.4 ಇಲ್ಲಿ ಒಂದು QVGA ಅಂತ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಇದಾದ ನಂತರ ನಿಮಗೆ ಒಂದು ಬ್ಯಾಟ್ರಿ ಸಿಗುತ್ತೆ, ಬ್ಯಾಟ್ರಿ ಆ್ಯಂಡ್ ಚಾರ್ಜರ್. ಅಂದರೆ ನೀವು ಒಂದು ಫೋನ್ನ ರಿಮೂವಲ್ ಬ್ಯಾಟ್ರಿ ಇದೆ, ಇದರಲ್ಲಿ ನೀವು ರಿಮೂವಲ್ ಬ್ಯಾಟ್ರಿ ಮಾಡಿಕೊಂಡು ಇದನ್ನ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಅದೇ ಥರ ನಿಮಗೆ ಅಪ್ ಟು ಇಲ್ಲಿ 32 GB ಅಥವಾ ಒಂದು 64 GB ಒಂದು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ನ ಕೊಡ್ತಾ ಇದೆ, ಅಲ್ಲಿವರೆಗೂ ನೀವು ಒಂದು ಮೆಮ್ರಿ ಕಾರ್ಡ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ 2MP ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಕೂಡ ಸಿಗ್ತಾ ಇದೆ, ಒಂದು 2 MP ಕ್ಯಾಮ್ರಾನ ನೀವು ಯೂಸ್ ಮಾಡ್ಕೋಬೋದು. ಸೊ ಮೈಕ್ರೋಫೋನ್ ಆ್ಯಂಡ್ ಸ್ಪೀಕರ್, ಮೈಕ್ರೋಫೋನ್ ಯೂಸ್ವಲಿ ನೀವೊಂದು ಮೈಕ್ರೋಫೋನ್ನ ಯೂಸ್ ಮಾಡಿಕೊಂಡು ನೀವೊಂದು ಆ ಒಂದು ಅಸಿಸ್ಟೆಂಟ್ನ ಯೂಸ್ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಸಿಗ್ತಾ ಇದೆ. ಹೆಡ್ಫೋನ್ ಜಾಕ್ ಮೇಲೆ ನೀವೊಂದು ಹೆಡ್ಫೋನ್ನಿಂದ ನೀವು ಸಾಂಗ್ಸ್ ಕೇಳಬೇಕಾದ್ರೆ ಒಂದು ಹೆಡ್ಫೋನ್ನ ಜಾಕ್ ನೀವು ಅಲ್ಲಿ ಹೆಡ್ಫೋನ್ ಚೇಂಜ್ ಸೆಟ್ ಮಾಡಿಬಿಟ್ಟು ಕೇಳ್ಕೋಬೋದು. ಇದು ಬಿಟ್ಟು ನಿಮಗೆ ಕಾಲ್ ರಿಜಿಸ್ಟರ್ ಸಿಗ್ತಾ ಇದೆ, ಫೋನ್ ಕಾಂಟ್ಯಾಕ್ಟ್ಸ್ ಇದೆ, ರಿಂಗ್ ಟೋನ್ಸ್ ಇದೆ, ಟಾರ್ಚ್ ಕೂಡ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ ಹಿಂದ್ಗಡೆ, ಮತ್ತು ನೀವೊಂದು FM ರೇಡಿಯೋ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇಷ್ಟೇ ಅಲ್ಲದೆ ನೀವೊಂದು ಇದರಲ್ಲಿ ಇಂಟರ್ನೆಟ್ ಕೂಡ ಬ್ರೌಸ್ ಮಾಡ್ಕೋಬೋದು, ಇದರೊಂದು ಯೂಟ್ಯೂಬ್ ಆಗಿರ್ಬೋದು. ಇಷ್ಟೇ ಅಲ್ಲ, ನೀವು ನೋಡಿರ್ಬೋದು ಇಲ್ಲಿ ಒಂದು ಮೋದಿಯವರ ಒಂದು ಮೆನ್ಯು ಸಿಸ್ಟಮ್ ಕೂಡ ಕಾಣಿಸ್ತಾ ಇದೆ, ಮೋದಿಯವರ ಚಿತ್ರ ಇದೆ ಇಲ್ಲಿ. ಸೊ ಈ ಒಂದು ಮೇನ್ ಹೈಲೈಟಿಂಗ್ ಫ್ಯೂಚರ್ ಏನಪ್ಪಾ ಅಂದರೆ ಒಂದು ನಿಮಗೆ ಅಸಿಸ್ಟೆಂಟ್ ಸಿಗ್ತಾ ಇದೆ. ಈ ಒಂದು ಫೋನಲ್ಲಿ ನೀವು ಯೂಟ್ಯೂಬ್ನ ಬ್ರೌಸ್ ಮಾಡ್ಕೋಬೋದು, ಮತ್ತು ಒಂದು ಆ ಅಸಿಸ್ಟೆಂಟ್ನ ಮುಖಾಂತರ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಓವರಾಲ್ ನೀವು ಒಂದು ಫೋನ್ನಲ್ಲಿ ಏನೇನು ಮಾಡಬೇಕು ಅಂತ ಇದರ ಒಂದು ಇದರೊಂದು ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು ಅಥವಾ ಒಂದು ಆ್ಯಪಲ್ ಸಿರಿ ಆಗಿರ್ಬೋದು, ಈ ಒಂದು ಫೋನ್ಗಳ ಫೀಚರ್ಗಳನ್ನ ನೀವು ಈ ಒಂದು ಚಿಕ್ಕದಾದ ಒಂದು ಫೋನಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನನಗೆ ಅನಿಸುತ್ತೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಎಲ್ಲ ಒಂದು ಫ್ಯೂಚರ್ಸ್ ಏನೇನಿದೆ ಅಂತ ಒಂದು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಅದೇ ಥರ ಒಂದು ಫ್ಯೂಚರ್ ಫೋನಾಗಿ ಹೆಸರಿಡೋಕ್ಕೆ ಕಾರಣ ಏನಂದರೆ ಒಂದು ಫ್ಯೂಚರ್ನಲ್ಲಿ ಇದರಲ್ಲಿ ಒಂದು 1-click ಪೇಮೆಂಟ್ ಬರೋದಿದೆ ಅಂತೆ. 1-click ಪೇಮೆಂಟ್ ಫ್ಯೂಚರಾಗಿ ನೀವು ಆಧಾರ್ ಒಂದು ಆ್ಯಪ್ಲಿಕೇಶನ್ ಬಂದುಬಿಟ್ಟು ಇದರಲ್ಲಿ ನೀವೊಂದು 1-click ಪೇಮೆಂಟ್ ಕೂಡ ಈ ಒಂದು ಫೋನಿಂದ ಮಾಡ್ಕೋ ಫೀಚರ್ಸ್ ಕೂಡ ಇದೆ ಅಂತ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ.